ಬಂಗಾರದ ಮನುಷ್ಯ, ಭೂತಯ್ಯನ ಮಗ ಅಯ್ಯು, ಮೇಯರ್ ಮುತ್ತಣ್ಣ ಅಂತಹ ಎವರ್ಗ್ರೀನ್ ಸಿನಿಮಾಗಳನ್ನು ನೀಡಿದ್ದ ಕನ್ನಡದ ಲೆಜೆಂಡರಿ ನಿರ್ದೇಶಕ ಸಿದ್ಧಲಿಂಗಯ್ಯ. ಸಮಾಜಕ್ಕೆ ಸಂದೇಶ ನೀಡುವಂತಹ ಸಿನಿಮಾಗಳನ್ನು ನೀಡಿದ್ದ ನಿರ್ದೇಶಕನ ಮನೆಯಲ್ಲೊಂದು ಘಟನೆ ನಡೆದಿದೆ. ನಿರ್ದೇಶಕ ಸಿದ್ಧಲಿಂಗಯ್ಯ ಕನ್ನಡ ಸಿನಿ ಪ್ರೇಮಿಗಳನ್ನು ಅಭಿಮಾನಿಗಳನ್ನು ಅಗಲಿ 8 ವರ್ಷಗಳಾಗಿದೆ. ಅವರ ಪತ್ನಿ ಶ್ಯಾಮಲಾದೇವಿ ಮಗನೊಂದಿಗೆ ವಾಸವಿದ್ದಾರೆ. ಆದರೀಗ ಮಗ ಹಾಗೂ ಸೊಸೆಯಿಂದ ಮಾನಸಿಕ ಕಿರುಕುಳ ಆಗ್ತಿದೆ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಅದಾಗೆ ಸ್ಯಾಂಡಲ್ವುಡ್ನ ಲೆಜೆಂಡರಿ ನಿರ್ದೇಶಕ ಸಿದ್ಧಲಿಂಗಯ್ಯನವರ ಪತ್ನಿ ಶ್ಯಾಮಲಾದೇವಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈ ಹಿರಿಯ ನಟಿ ಈಗ ಸಂಕಷ್ಟಕ್ಕೆ ಸಿಲುಕಿದ್ದು, ಕಳೆದ 5 ವರ್ಷಗಳಿಂದ ತಮ್ಮದೇ ಮನೆಯಲ್ಲಿ ಮಗ ಸೊಸೆಯಿಂದ ಕಿರುಕುಳ ಅನುಭವಿಸುತ್ತಿದ್ದು, ತಮ್ಮದೇ ಮನೆಯಲ್ಲಿ ಬಂಧಿಯಾಗಿರುವುದನ್ನು ಪೊಲೀಸರ ಮುಂದೆ ಕಣ್ಣೀರು ಹಾಕಿದ್ದಾರೆ. ಹಿರಿಯ ನಟಿ ಶ್ಯಾಮಲಾದೇವಿ ಪ್ರಕಾರ ಇವರ ಹೆಸರಿನಲ್ಲಿ ಮನೆಯಿದೆ. ಆ ಮನೆಯ ಮೇಲೆ ಮಗ ಹಾಗೂ ಸೊಸೆಯ ಕಣ್ಣು ಬಿದ್ದಿದೆ. ಹೀಗಾಗಿ ತಮ್ಮ ಹೆಸರಿಗೆ ಮಾಡಿಕೊಡುವಂತೆ ದಿನನಿತ್ಯ ಕಿರುಕುಳ ನೀಡುತ್ತಿದ್ದಾರೆ ಅಂತ ಮಗ ಹಾಗೂ ಸೊಸೆಯ ಮೇಲೆ ಆರೋಪ ಮಾಡಿದ್ದಾರೆ. ಮದುವೆಯಾಗಿ 5 ವರ್ಷ ಆಯಿತು. ಅವಳು ಬಸ್ರಿ ಆಗಿದ್ಲು. ಅವಳ ಮಗು ಬಂದಮೇಲೆ ಮನೆಗೆ ಬಂದ್ಲು. ಅದಕ್ಕೆ ಮೊದಲು ಬರೀ ಜಗಳ ಮಾಡ್ಕೊಳ್ಳೋದು, ಓಡೋಗೋದು ಅದೇ ಮಾಡ್ತಾಯಿದ್ಲು. ಸರಿ ಹೋಗಲಿ ಅಂತ ನಾನು ಸುಮ್ಮನೆ ಇದ್ದೆ. ಅದಾದಮೇಲೆ ಈಗ ಬಂದಮೇಲೆ ಇಬ್ಬರು ಒಂದಾಗ್ಬಿಟ್ಟಿದ್ದಾರೆ ಚೆನ್ನಾಗಿ. ಮನೆ ಬಿಟ್ಟು ಹೋಗು ಅಂತಂದೆ ನಾನು. ಮನೆ ಬಿಟ್ಟು ಹೋಗು, ಹೊರಗಡೆ ಇರು, ಆರಾಮಾಗಿರು, ಯಾಕೆ ಸುಮ್ಮನೆ ಟಾರ್ಚರ್ ಕೊಟ್ಟು? ನನಗೂ ಟಾರ್ಚರು, ನಿಂಗೂ ಟಾರ್ಚರ್ ಬೇಡ ಅಂತ. ಹೊರಗಡೆ ಹೋಗೋದೂ ಇಲ್ಲ ಅಂತಾನೆ, ಮನೆ ಲಟ್ಟಿ ಇರೋದು ಇಲ್ಲ ಅಂತಾನೆ. ಎಲ್ಲಿ ಯಾವಾಗಲೂ ಎಟ್ಟಿ ಎಟ್ ಮಾತು ಬೈತಾನೆ, ಕೆಟ್ಟಿ ಕೆಟ್ಟಾಗ ಬೇರೆ ಮಾಡ್ತಾನೆ. ಅದು ಜೊತೆ ಅವಳು ಸೇರಿಕೊಂಡಿದ್ದಾರೆ. ಮನೇಲಿರೋ ಸಾಮಾನ್ಯ ಡಿಸ್ಮೆಂಡ್ ಮಾಡೋದು, ಅಲ್ಲೇ ಸೇದು ಇಲ್ಲೇ ಸೇದು ಮಾಡ್ತಾರೆ. ಈ ಹಿಂದೆ ಕೂಡ ಇಂತಹದ್ದೇ ಘಟನೆ ನಡೆದಿತ್ತು. ಶ್ಯಾಮಲಾದೇವಿಯವರು ಹಿರಿಯ ನಾಗರಿಕರ ವೇದಿಕೆಗೆ ದೂರು ನೀಡಿದ್ರು. ಆ ಬಳಿಕ ಮಗ ಸೊಸೆಯನ್ನ ಹೊರಗೆ ಹಾಕಲಾಗಿತ್ತು. ಆದರೆ ತಪ್ಪೊಪ್ಪಿಕೊಂಡು ಮನೆ ಸೇರಿಕೊಂಡು ತೊಂದರೆ ಕೊಡ್ತಿದ್ದಾರೆ ಎಂದು ಮಗ ನಿತಿನ್ ಹಾಗೂ ಸೊಸೆ ಸ್ಮಿತಾ ವಿರುದ್ಧ ದೂರು ದಾಖಲಿಸಿದ್ದಾರೆ. ಅಲ್ಲದೆ ಈ ಕಿರುಕುಳದಿಂದ ಮುಕ್ತಿ ನೀಡುವಂತೆ ಪೊಲೀಸರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಶ್ಯಾಮಲಾದೇವಿಯವರ ದೂರಿನ ಅನ್ವಯ ಮಗ ನಿತಿನ್ ಹಾಗೂ ಸೊಸೆ ವಿರುದ್ಧ ದೂರು ದಾಖಲಾಗಿದೆ. ಪೊಲೀಸ್ ಕಮಿಷನರ್ ಕಚೇರಿಯಿಂದ ಬಸವನಗುಡಿ ಠಾಣೆಗೆ ದೂರು ವರ್ಗಾವಣೆಯಾಗಿದ್ದು, ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಎಂತಹ ತಂದೆಗೆ ಇವನೆಂಥ ಮಗ ಅಂತ ಜನ ಇಡೀ ಶಾಪ ಹಾಕ್ತಿದ್ದಾರೆ.